ನಮಸ್ಕಾರ ಎಷ್ಟೊಂದು ರೀತಿಯ ಪಲ್ಯ ಗೊಜ್ಜುಗಳನ್ನು ಮಾಡಿದ್ರು ಚಪಾತಿ ರೊಟ್ಟಿ ಜೊತೆಗೆ ಹೊಸದೇನಾದರೂ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ ಅಂಥ ಸಮಯದಲ್ಲಿ ಈ ಗ್ರೇವಿಯನ್ನು ಮಾಡಬಹುದು ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಬೇಬಿ ಕಾರ್ನ್ ಮಸಾಲ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಬೇಬಿ ಕಾರ್ನ್ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೀವು ಬೇಕಾದರೆ ಉದ್ದುದ್ದಕ್ಕೂ ಹೆಚ್ಕೊಳ್ಬಹುದು ಮೊದಲು ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಚೂರು ಬೆಣ್ಣೆ ಹಾಕ್ತಾಯಿದ್ದೀನಿ ಬೆಣ್ಣೆ ಮೇಲೆ ಹೆಚ್ಚಿಟ್ಕೊಂಡಿರೋ ಬೇಬಿ ಕಾರ್ನ್ ಹಾಕ್ತೀನಿ ನೋಡಿ ಬೇಬಿ ಕಾರ್ನನ್ನ ಬೆಣ್ಣೆಯಲ್ಲಿ ಒಂದು ಎರಡು ನಿಮಿಷ ಬಾಡಿಸ್ಬೇಕು ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಇದನ್ನು ಪೂರ್ತಿ ಈಗಲೇ ಬೇಯಿಸ್ಬೇಕು ಅಂತೇನಿಲ್ಲ ಈ ರೀತಿ ಎಣ್ಣೆಯಲ್ಲಿ ಬಾಡಿಸಿ ಮಾಡೋದ್ರಿಂದ ಬೇಬಿ ಕಾರ್ನ್ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಬಾಡಿಸಿ ಎತ್ತಿಟ್ಬಿಡ್ತೀನಿ ನಾನಿಲ್ಲಿ ಲವಂಗ ಚಕ್ಕೆ ಮರಾಠಿ ಮಗು ಸ್ಟಾರ್ ಅನೀಸ್ ಮತ್ತು ಜೀರಿಗೆ ಇದಿಷ್ಟು ಮಸಾಲೆಗಳನ್ನು ತೊಗೊಂಡಿದ್ದೀನಿ ಇದಿಷ್ಟು ಮಸಾಲೆಗಳನ್ನು ನಾನೀಗ ಎಣ್ಣೆಗೆ ಹಾಕ್ತಾ ಇದ್ದೀನಿ ನಾನು ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಮುಕ್ಕಾಲ್ರಷ್ಟು ಈರುಳ್ಳಿನ ಇವಾಗ ಹಾಕ್ತಾ ಇದ್ದೀನಿ ಉಳಿದ ಈರುಳ್ಳಿನ ಆಮೇಲೆ ಹಾಕ್ತೀನಿ ಈಗ ಈರುಳ್ಳಿ ಬಣ್ಣ ಬದಲಾಗುವವರೆಗೂ ಬಾಡಿಸ್ಕೊಳ್ಬೇಕು ಮತ್ತು ಶುಂಠಿ ಹಾಕ್ತಾ ಇದ್ದೀನಿ ಮತ್ತು ಎರಡು ಹೆಚ್ಚಿದ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು ಈ ಮಸಾಲೆಗಳನ್ನೆಲ್ಲ ರುಬ್ಬೋದ್ರಿಂದ ಟೊಮೆಟೊ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಟೊಮೆಟೊ ಬೇಗ ಬೇಯಲಿ ಅಂತ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ ಈಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಈಗ ಇದು ಮೆತ್ತಗೆ ಬೆಂದಿದೆ ಈಗ ಇದು ಪೂರ್ತಿ ಆರಲಿ ಮೇಲೆ ಇದನ್ನು ರುಬ್ಕೊಳ್ಬೇಕು ನಾನಿಲ್ಲಿ ಒಂದು ಇಪ್ಪತ್ತು ಇಡಿ ಗೋಡಂಬಿನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿದ್ದೀನಿ ಇದು ಬೇಬಿಕಾರ್ನ್ ಮಸಾಲೆಗೆ ಥಿಕ್ನೆಸ್ ಕೊಡುತ್ತೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಇದನ್ನು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಮತ್ತೆ ಈಗ ಬಾಡಿಸಿಟ್ಟ ಈರುಳ್ಳಿ ಟೊಮೆಟೊ ಮಸಾಲೆ ಎಲ್ಲ ಇತ್ತಲ್ಲ ಹಾಕ್ಬಿಟ್ಟು ಅವಶ್ಯಕತೆ ಇರೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಬಾಣಲೆಗೆ ಒಂದರಿಂದ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕ್ತೀನಿ ಮತ್ತೆ ಮತ್ತೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ಈಗ ಎರಡು ಸೀಳಿರೋ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮತ್ತೆ ಹೆಚ್ಚಿದ ಈರುಳ್ಳಿ ಹಾಕ್ತೀನಿ ಅವಾಗ ಒಂದು ಸ್ವಲ್ಪ ಎತ್ತಿಟ್ಟಿದ್ನಲ್ಲ ಆ ಈರುಳ್ಳಿ ಈಗ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಬಾಡಿಸ್ತೀನಿ ಮತ್ತು ಒಂದು ಅರ್ಧ ದಪ್ಪ ಮೆಣಸಿನ್ಕಾಯಿನ ಹೆಚ್ಚುಬಿಟ್ಟು ಹಾಕ್ತಾಯಿದ್ದೀನಿ ಇದರಿಂದ ಬೇಬಿಕಾರ್ನ್ ಮಸಾಲಕ್ಕೆ ಒಳ್ಳೆಯ ಘಮನೂ ಬರುತ್ತೆ ರುಚಿನೂ ಬರುತ್ತೆ ಇದನ್ನು ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಬೇಕು ಒಂದು ಅರ್ಧ ಚಮಚ ಸೋಂಪು ಹಾಕ್ತೀನಿ ಮತ್ತು ಅಚ್ಚಖಾರದ ಪುಡಿ ಅರಿಶಿನ ಕೊತ್ತಂಬರಿ ಬೀಜದ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ಒಂದು ಚೂರು ಬಾಡಿಸ್ಬಿಟ್ಟು ಈಗ ರುಬ್ಬಿದ್ದ ಮಸಾಲೆ ಹಾಕ್ತೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಉಪ್ಪು ಹಾಕ್ತಿದ್ದೀನಿ ಆಗ ಟೊಮೆಟೊ ಬೇಯಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ರುಚಿಗೆ ಉಪ್ಪು ಹಾಕ್ತಿದ್ದೀನಿ ಈಗ ಮುಚ್ಚಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಕುದಿ ಬಂದಿದೆ ನಾನು ಬೆಣ್ಣೆನಲ್ಲಿ ಬಾಡಿಸಿಟ್ಟಂತ ಬೇಬಿ ಕಾರ್ನ್ ಹಾಕ್ತಾಯಿದ್ದೀನಿ ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಬೇಕು ಆಗ ಬೇಬಿ ಕಾರ್ನ್ ಸ್ವಲ್ಪ ಒಂದು ಅರ್ಧ ಬೆಂದಿತ್ತು ಈಗ ಇನ್ನೊಂದು ಅರ್ಧ ಬೇಯಿಸ್ಕೊಳ್ಬೇಕು ಈಗ ಗರಂ ಮಸಾಲ ಮತ್ತು ಕಾಳು ಮೆಣಸಿನ್ ಪುಡಿ ಇವೆರಡನ್ನೂ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಕಸೂರಿ ಮೇಥಿ ತೊಗೊಂಡಿದ್ದೀನಿ ಅದನ್ನು ಕೈನಲ್ಲಿ ನೋಡಿ ಈ ರೀತಿ ಉಜ್ಜಿಬಿಟ್ಟು ಹಾಕ್ತೀನಿ ಅವಾಗ ಅದರದ್ದು ಫ್ಲೇವರ್ ಅಥವಾ ಘಮ ಬಿಟ್ಕೊಳ್ಳುತ್ತೆ ಬೇಬಿ ಕಾರ್ನ್ ಬೆಂದಿದೆಯಾ ಅಂತ ಒಂದು ಸಲ ನೋಡಿ ಚಮಚದಲ್ಲಿ ಇದು ನೋಡೋಕ್ಕೆ ಬರಲ್ಲ ಫೋರ್ಕ್ನಿಂದ ಚುಚ್ಚು ನೋಡಿದ್ರೆ ಗೊತ್ತಾಗುತ್ತೆ ಈಗ ಬೇಬಿ ಕಾರ್ನ್ ಬೆಂದಿದೆ ಮಸಾಲೆಗಳೆಲ್ಲ ಹೊಂದ್ಕೊಂಡಿದೆ ಬೇಕಾದರೆ ಕೊನೆಯಲ್ಲಿ ಗ್ಯಾಸ್ ಆರಿಸಿದ್ಮೇಲೆ ನಿಂಬೆ ರಸ ಹಾಕ್ಬಹುದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಹುದು ಈಗ ರುಚಿ ರುಚಿಯಾದ ಬೇಬಿ ಕಾರ್ನ್ ಮಸಾಲ ತಿನ್ನೋಕ್ಕೆ ಸಿದ್ಧವಾಗಿದೆ ನಿಮಗೆ ಬೇಬಿ ಕಾರ್ನ್ ಮಸಾಲ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮನೇಲೆಲ್ಲರಿಗೂ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ